ಪ್ರಪಂಚದ ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ ಮಾನವನ ದೇಹ ಒಂದು ಅದ್ಭುತ ಮತ್ತು ಅತಿ ಬುದ್ಧಿವಂತ ಪ್ರಾಣಿ ಸಹ. ಆದರೆ ಒಂದು ದೊಡ್ಡ ಶಬ್ದ ಕೇಳಿದ್ರೆ ಭಯ ಪಡುತ್ತೆ, ಗಾಬರಿಯಾಗುತ್ತೆ. ಆದರೆ ಪ್ರಪಂಚದಲ್ಲಿರುವ ಕೋಟ್ಯಾಂತರ ಪ್ರಾಣಿಗಳಲ್ಲಿ ಕೆಲವು ಜೀವಿಗಳ ಪ್ರಾಣ ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ ಅಂದ್ರೆ ಅದರ ದೇಹದ ಭಾಗಗಳು ಕಟ್ಟಾದರೂ ಮೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನ ಹೊಂದಿರ್ತವೆ. ಅಂತಹ ನಾಲ್ಕು ಪ್ರಾಣಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಆಕ್ಟೋಪಸ್, ಇದು ಒಂದು ಸಮುದ್ರ ಜೀವಿ. ಇದು ಎಷ್ಟು ಮೃದುವಾಗಿರುತ್ತೋ ಅಷ್ಟೇ ಬುದ್ಧಿವಂತ ಪ್ರಾಣಿಯೂ ಸಹ. ಇದನ್ನ ಹಿಡಿಯೋದು ತುಂಬಾ ಕಷ್ಟ. ನೀವು ಇದನ್ನ ಹಿಡಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಇದು ತನ್ನ ಬುದ್ಧಿಯನ್ನು ಉಪಯೋಗಿಸಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡುತ್ತೆ. ಈ ಆಕ್ಟೋಪಸ್ಗೆ ಮೂರು ಹೃದಯ ಇರುತ್ತೆ. ಆದರೆ ಇದರ ವಿಶೇಷತೆ ಏನು ಅಂದ್ರೆ ಇದರ 8 ಭಾಗಗಳು ಒಂದೇ ಮೆದುಳಿನ ಮೇಲೆ ಆಧಾರವಾಗಿ ಇರೋದಿಲ್ಲ. ಪ್ರತಿ ಭಾಗವು ಅದರದ್ದೇ ಆದ ಮೆದುಳನ್ನು ಹೊಂದಿರುತ್ತೆ. ಅದಕ್ಕೆ ಇವು ಸತ್ತ ನಂತರವೂ ಅವುಗಳ ಭಾಗಗಳು ನರಳಾಡುತ್ತಾ ಇರುತ್ತೆ. ಈ ವಿಶೇಷತೆಯಿಂದಾನೇ ಜಪಾನ್ನಲ್ಲಿ ಒಂದು ಡಿಶ್ ಅನ್ನು ತಯಾರಿಸ್ತಾರೆ. ಆಕ್ಟೋಪಸ್ ಬದುಕಿರುವಾಗಲೇ ಕಟ್ ಮಾಡಿ ಆ ಡಿಶ್ ಅನ್ನ ರೆಡಿ ಮಾಡ್ತಾರೆ. ಇದು ಜಪಾನ್ನಲ್ಲಿ ತುಂಬಾ ಫೇಮಸ್ ಸಹ. ಇದನ್ನ ತಿಂದ ತುಂಬಾ ಜನರು ಹೇಳುವ ವಿಷಯ ಏನಂದ್ರೆ ಆಕ್ಟೋಪಸ್ ಭಾಗಗಳು ತಿಂದ ನಂತರ ಅದರ ನರಳಾಟ ಬಾಯಲ್ಲಿ ಮತ್ತು ಹೊಟ್ಟೆಯಲ್ಲಿ ಇರುತ್ತೆ ಅಂತ, ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೆಲ್ಮಾಂಡರ್, ಸೆಲ್ಮಾಂಡರ್ ಅನ್ನೋದು ಒಂದು ಅಲ್ಲಿ ಜಾತಿಯ ಜೀವಿ. ಈ ಜಾತಿಯ ಕೆಲವು ಜೀವಿಗಳಲ್ಲಿ ಕೆಲವು ವಿಶೇಷತೆ ಇರುತ್ತೆ. ಈ ಜೀವಿಗಳು ಅದರ ದೇಹದ ಭಾಗಗಳನ್ನ ಸೃಷ್ಟಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತವೆ. ಅಂದ್ರೆ ಅದರ ಕಾಲುಗಳು ಕಟ್ಟಾದರೆ ಅದೇ ಜಾಗದಲ್ಲಿ ಮತ್ತೆ ಹೊಸ ಕಾಲು ಹುಟ್ಟಿ ಬರುತ್ತೆ. ಅಷ್ಟೇ ಅಲ್ಲ, ದೇಹದ ಒಳಗೆ ಏನಾದರೂ ಗಾಯವಾದ್ರೆ, ಅಂದ್ರೆ ಹೃದಯದಲ್ಲಿ ಅಥವಾ ಕಿಡ್ನಿಯಲ್ಲಿ ಗಾಯವಾದ್ರೆ ಅದು ಸಹ ಬೇಗ ಗುಣಮುಖವಾಗುತ್ತೆ. ಇಂತಹ ವಿಶೇಷತೆ ಇರೋದ್ರಿಂದ ವಿಜ್ಞಾನಿಗಳು ಇವುಗಳ ಮೇಲೆ ತುಂಬಾ ರಿಸರ್ಚ್ ಗಳನ್ನ ಮಾಡ್ತಾ ಇದ್ದಾರೆ. ಇವುಗಳ ಜೀನ್ಸ್ ಅನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಭವಿಷ್ಯದಲ್ಲಿ ಮನುಷ್ಯರಿಗೂ ಸಹ ಇದರ ಉಪಯೋಗ ಇರಬಹುದು ಅಂತ. ಸ್ನೇಕ್, ನಮಗೆ ಎಲ್ಲಾದರೂ ಹಾವು ಕಾಣಿಸಿದ್ರೆ ಭಯ ಪಡ್ತೀವಿ, ಅಲ್ಲಿಂದ ಓಡಿ ಹೋಗ್ತೀವಿ. ಕೆಲವರು ಅದನ್ನ ಸಾಯಿಸಿ ಬಿಡ್ತಾರೆ. ಆದ್ರೆ ಕೆಲವು ಜಾತಿ ಹಾವುಗಳು ಕತ್ತರಿಸಿದ ನಂತರವೂ ಸಹ ಬದುಕುತ್ತೆ. ಆ ಹಾವುಗಳ ತಲೆ ಮೇಲೆ 2 ರಂಧ್ರಗಳಿರುತ್ತೆ. ಈ ರಂಧ್ರಗಳು ವಿವಿಧ ಜಾತಿಯ ಪ್ರಾಣಿಗಳ ಶರೀರದಿಂದ ಬರುವ ಬಿಸಿಯನ್ನ ಕಂಡುಹಿಡಿಯುತ್ತೆ. ಅವುಗಳ ದೇಹದಲ್ಲಿರುವ ಮೂಳೆಗಳು ಮತ್ತು ಮಾಂಸಖಂಡಗಳಲ್ಲಿ ಸತ್ತ ನಂತರವೂ ಸಹ ಕೆಲವು ಗಂಟೆಗಳ ಕಾಲ ಬದುಕುವ ಶಕ್ತಿ ಇರುತ್ತೆ. ಅದಕ್ಕೆ ಅವುಗಳನ್ನು ಒಡೆದ ನಂತರವೂ ಸಹ ಅವು ಪ್ರಾಣವನ್ನು ರಕ್ಷಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರ್ತವೆ. ಒಂದು ವೇಳೆ ಅದರ ಹತ್ತಿರ ಹೋದರೆ ನಮ್ಮನ್ನು ಕಚ್ಚುವ ಅವಕಾಶ ಜಾಸ್ತಿ ಇದೆ. ರ್ಯಾಟಿಲ್ ಸ್ನೇಕ್ ನಂತಹ ಅವುಗಳ ತಲೆಯನ್ನ ಬೇರೆ ಮಾಡಿದ್ರೂ ಅವು 2 ಗಂಟೆಗಿಂತ ಹೆಚ್ಚು ಕಾಲ ಬದುಕುತ್ತೆ. ನಮ್ಮ ಮೇಲೆ ದಾಳಿ ಸಹ ಮಾಡುತ್ತೆ. ಅದಕ್ಕೆ ಕೆಲವರು ಹಾವು ಸತ್ತ ನಂತರ ಭೂಮಿಯಲ್ಲಿ ಮುಚ್ಚುತ್ತಾರೆ, ಇನ್ನು ಕೆಲವರು ಬೆಂಕಿ ಇಟ್ಟು ಸುಡ್ತಾರೆ. ಕಾಕ್ರೋಚ್, ಜಿರಳೆ, ವಿಜ್ಞಾನಿಗಳು ಇವುಗಳನ್ನ 30 ಕೋಟಿ ವರ್ಷಗಳ ಹಿಂದಿನಿಂದ ಭೂಮಿಯ ಮೇಲೆ ಇವೆ ಅಂತ ಹೇಳ್ತಾರೆ. ಅಂದ್ರೆ ಡೈನೋಸಾರ್ ಕಾಲದಿಂದ. ಭವಿಷ್ಯದಲ್ಲಿ ದೊಡ್ಡ ಪ್ರಳಯವಾದರೂ ಅದರಿಂದಲೂ ಸಹ ತಪ್ಪಿಸಿಕೊಂಡು ಬದುಕುವ ಶಕ್ತಿ ಇವುಗಳಿಗೆ ಇದೆಯಂತೆ. ಇವುಗಳನ್ನ ಫ್ರಿಜ್ನಲ್ಲಿ ಇಟ್ಟರೂ ಸಹ ಅದರ ಮೇಲೆ ಮಂಜುಗಡ್ಡೆ ಕಟ್ಟಿದರೂ ಅದು ಸಾಯೋದಿಲ್ವಂತೆ. ಒಂದು ವೇಳೆ ಇದರ ತಲೆ ಕಟ್ಟಾದರೂ ಸಹ ಇದು ಸಾಯೋದಕ್ಕೆ ಕೆಲವು ವಾರಗಳ ಸಮಯ ಬೇಕಾಗುತ್ತಂತೆ. ಇದು ಅಷ್ಟು ದಿನಗಳ ಕಾಲ ತಲೆ ಇಲ್ಲದೆ ಬದುಕುವುದಕ್ಕೆ ಕಾರಣ ಅದರ ದೇಹದಲ್ಲಿ ಉಸಿರಾಡುವ ವ್ಯವಸ್ಥೆ ಅದರ ತಲೆಯಲ್ಲಿ ಇರೋದಿಲ್ಲ, ದೇಹದಲ್ಲಿ ಇರುತ್ತೆ. ದೇಹದಲ್ಲಿರುವ ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ ಉಸಿರಾಡುತ್ತಾ ಬದುಕುತ್ತೆ. ಆದ್ರೆ ಆಹಾರ ಇಲ್ಲದೆ ಮಾತ್ರ ಅದು ಸತ್ತು ಹೋಗುತ್ತೆ. ಒಂದು ವೇಳೆ ಆಹಾರವನ್ನು ದೇಹದ ಮುಖಾಂತರ ತೆಗೆದುಕೊಳ್ಳುವ ಶಕ್ತಿ ಇದ್ದಿದ್ರೆ ಇದು ತಲೆ ಇಲ್ಲದೆ ಜೀವಂತವಾಗಿ ಇರ್ತಿತ್ತೇನೋ. ಜಿರಳೆಗಳಿಗೆ 6 ಕಾಲುಗಳು ಇರುತ್ತೆ. ಒಂದು ವೇಳೆ ಒಂದು ಕಾಲು ಕಟ್ಟಾದರೂ ಅದೇ ಜಾಗದಲ್ಲಿ ಕೆಲವು ದಿನಗಳಲ್ಲಿ ಹೊಸ ಕಾಲು ಹುಟ್ಟುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸತ್ತ ನಂತರವೂ ಬದುಕುವ ಕೆಲವು ಜೀವಿಗಳ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.